ತಪಸ್ಸು ಕಾಲದ ಮೊದಲನೆಯ ವಾರ ಶನಿವಾರ. ಈ ದಿನದ ಕಾರ್ಮೆಲ್ ಧ್ಯಾನಕ್ಕೆ ಪ್ರಿಯ ಶ್ರೋತೃಗಳೇ, ನಿಮಗೆಲ್ಲರಿಗೂ ಪ್ರೀತಿಯ ಸುಸ್ವಾಗತ. ಧರ್ಮೋಪದೇಶ ಕಾಂಡದಿಂದ ವಾಚನ. ಮೋಶೆ ಜನರಿಗೆ ಹೀಗೆಂದನು, ಈ ಆಜ್ಞಾವಿಧಿಗಳನ್ನು ನೀವು ಅನುಸರಿಸಬೇಕೆಂದು ನಮ್ಮ ದೇವರಾದ ಸರ್ವೇಶ್ವರ ನಿಮಗೆ ಇಂದು ಆಜ್ಞಾಪಿಸಿದ್ದಾರೆ. ಆದುದರಿಂದ ನೀವು ಪೂರ್ಣ ಹೃದಯದಿಂದಲೂ ಮನಸ್ಸಿನಿಂದಲೂ ಇವುಗಳನ್ನು ಕೈಗೊಂಡು ನಡೆಯಬೇಕು. ನಮಗೆ ಸರ್ವೇಶ್ವರನೇ ದೇವರಾಗಿರುವರೆಂದು ಹಾಗೂ ಅವರು ಹೇಳಿದ ಮಾರ್ಗದಲ್ಲೇ ನಡೆದು ಅವರ ಆಜ್ಞಾವಿಧಿ ನಿರ್ಣಯಗಳನ್ನು ಕೈಗೊಂಡು ಅವರ ಮಾತಿಗೆ ಲಕ್ಷ್ಯ ಕೊಡುವೆವೆಂದು ನೀವು ಈಗ ಒಡಂಬಟ್ಟಿದ್ದೀರಿ. ಸರ್ವೇಶ್ವರ ಸ್ವಾಮಿಯಾದರೂ ನಿಮ್ಮ ವಿಷಯದಲ್ಲಿ, ಇವರು ನನ್ನ ಆಜ್ಞೆಗಳನ್ನೆಲ್ಲ ಅನುಸರಿಸುವವರಾದರೆ ನನ್ನ ವಾಗ್ದಾನಾನುಸಾರ ನನಗೆ ಸ್ವಕೀಯ ಜನರಾಗಿರುವರು. ನಾನು ನಿರ್ಮಿಸಿದ ಬೇರೆ ಎಲ್ಲಾ ಜನಾಂಗಗಳಿಗಿಂತ ಇವರಿಗೆ ಹೆಚ್ಚಾದ ಕೀರ್ತಿ ಘನಮಾನಗಳನ್ನುಂಟು ಮಾಡುವೆನು. ಹಾಗೂ ಇವರು ನನ್ನ ಮಾತಿನ ಮೇರೆಗೆ ತಮ್ಮ ದೇವರಾದ ಸರ್ವೇಶ್ವರನಿಗೆ ಮೀಸಲಾದ ಜನರಾಗಲು ಒಡಂಬಟ್ಟಿದ್ದಾರೆ ಎನ್ನುವರು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಪ್ರಭುವಿನ ಶಾಸ್ತ್ರಾನುಸಾರ ನಡೆಯುವವರು ಧನ್ಯರು ಎಂಬುದಾಗಿ ಇಂದಿನ ಕೀರ್ತನೆಯ ಶ್ಲೋಕ ನಮ್ಮನ್ನ ಮೊದಲನೆಯ ವಾಚನಕ್ಕೆ ಉತ್ತರವನ್ನು ಕೊಡಲು ಪ್ರೇರೇಪಿಸುತ್ತದೆ. ಯಾರೆಲ್ಲ ಧನ್ಯರು? ಕೀರ್ತನೆಯ ಪ್ರಕಾರ ದೋಷರಹಿತ ಮಾರ್ಗದಲ್ಲಿ ನಡೆಯುವವರು ಧನ್ಯರು, ಆತನ ಕಟ್ಟಳೆಗಳನ್ನು ಕೈಗೊಳ್ಳುವವರು ಧನ್ಯರು, ಮನಪೂರ್ವಕವಾಗಿ ಆತನನ್ನು ಅರಸುವವರು ಧನ್ಯರು. ಬಹಳ ಶ್ರೇಷ್ಠವಾದ ಮಾತುಗಳು. ಧರ್ಮೋಪದೇಶ ಕಾಂಡದಲ್ಲಿ ಕಾಣಸಿಗುವಂತಹ ಅದೇ ಮಾತುಗಳನ್ನು ಕೀರ್ತನೆಗಾರ ಬಹಳ ಸುಲಲಿತವಾಗಿ ಜನರನ್ನ ಪ್ರೇರೇಪಿಸುತ್ತಾನೆ. ಪ್ರಭು ಕ್ರಿಸ್ತರಲ್ಲಿ, ಸರ್ವಶಕ್ತ ದೇವರಲ್ಲಿ ಪ್ರಾರ್ಥಿಸುತ್ತಾನೆ. ಮೋಶೆ ಜನರಿಗೆ ಈ ರೀತಿ ಆಜ್ಞೆಯನ್ನ ನೀಡುತ್ತಾರೆ ಮತ್ತು ಅವರಲ್ಲಿ ಇದ್ದಂತಹ ಒಡಂಬಡಿಕೆಯ ಆ ನೆನಪನ್ನ ಮತ್ತೆ ಜನರಲ್ಲಿ ಮೂಡಿಸುತ್ತಾರೆ. ಆದ್ದರಿಂದಲೇ ನೀವು ಪೂರ್ಣ ಹೃದಯದಿಂದಲೂ ಮನಸ್ಸಿನಿಂದಲೂ ಇವುಗಳನ್ನು ಕೈಗೊಂಡು ನಡೆಯಬೇಕು. ಯಾವಾಗ ನಾವು ಶಾಸ್ತ್ರವನ್ನ, ದೇವರ ಆ ನುಡಿಗಳನ್ನ ಪಾಲಿಸುವಂತಹ ಪ್ರಯತ್ನವನ್ನು ಮಾಡುತ್ತೇವೆ, ನಾವು ದೇವರ ಪ್ರಜೆಗಳಾಗುತ್ತೇವೆ, ಆ ದೇವರಿಗೆ ಸೇರಿದವರಾಗುತ್ತೇವೆ. ಈ ವಾಕ್ಯಗಳನ್ನು ನಾವು ಬಾಲ್ಯದಲ್ಲೂ ಆಲಿಸಿದ್ದೇವೆ. ತಂದೆ ತಾಯಿ, ನೀನು ನಾನು ಹೇಳಿದಂತೆ ಕೇಳಿದರೆ ನಿನಗೆ ಬೇಕಾದನ್ನ ನಾನು ಕೊಡುವೆ, ನೀನು ನಾನು ಹೇಳಿದಂತೆ ಮಾಡಿದರೆ ನೀನು ನನ್ನ ಮಗ, ನನ್ನ ಮಗಳು. ನೀನು ನನ್ನ ಮಾತುಗಳನ್ನ ಕೇಳಿದರೆ ನಿನಗೆ ಇಂತಹ ಒಂದು ಉಡುಗೊರೆಯನ್ನು ಕೊಡುತ್ತೇನೆ. ಹೀಗೆ ಬೇರೆ ಬೇರೆ ರೀತಿಯ ಆ ಮಾತುಗಳನ್ನ ನಾವು ಆಲಿಸಿದ್ದೇವೆ. ಯಾವಾಗ ನಾವು ಒಬ್ಬರ ಮಾತುಗಳನ್ನು ಕೇಳುತ್ತೇವೆ, ನಾವು ಅವರಲ್ಲಿ ಬೆರೆಯುತ್ತೇವೆ, ಅವರಿಂದ ರೂಪಿತರಾಗುತ್ತೇವೆ, ಅವರಿಂದ ಹೊಸ ಆ ಮಾರ್ಗವನ್ನ, ಜೀವನದ ಕಲೆಯನ್ನ ಕಲಿಯುತ್ತೇವೆ. ಹಾಗೆಯೇ ದೇವರು ಹೇಳ್ತಾರೆ, ನನ್ನ ಮಾತುಗಳನ್ನು ಆಲಿಸಿ ಯಾರೆಲ್ಲ ನನ್ನ ಶಾಸ್ತ್ರಾನುಸಾರ ಬಾಳುತ್ತಾರೋ ಅವರು ನನ್ನ ಪ್ರಜೆಗಳಾಗುತ್ತಾರೆ. ಸರ್ವೇಶ್ವರ ಅನೇಕ ಬಾರಿ ಹೇಳುತ್ತಾರೆ, ನಾನೇ ನಿಮ್ಮ ದೇವರು, ನೀವೇ ನನ್ನ ಪ್ರಜೆಗಳು. ಆದ್ದರಿಂದ ನನ್ನ ಆಜ್ಞಾವಿಧಿ ನಿರ್ಣಯಗಳನ್ನ ಕೈಗೊಂಡು ನನ್ನ ಮಾತಿಗೆ ಲಕ್ಷ್ಯ ಕೊಟ್ಟು ಬಾಳಿದರೆ ನೀವು ನನ್ನ ಜನರಾಗುವಿರಿ, ಸ್ವಕೀಯ ಜನರಾಗುವಿರಿ. ದೇವರು ನಮ್ಮನ್ನ ಅವರ ಜನರು ಎಂದು ಕರೆಯುತ್ತಾರೆ. ಇಂತಹ ಸೌಭಾಗ್ಯವನ್ನು ನಾವು ದೇವರಿಂದ ಇಂದು ವಿಶೇಷವಾಗಿ ಪಡೆಯುತ್ತೇವೆ. ಪ್ರೀತಿಯ ಶ್ರೋತೃಗಳೇ, ತಪಸ್ಸು ಕಾಲ ಸುಪ್ರಸನ್ನತೆಯ ಕಾಲ. ದೇವರನ್ನ ಅರಿಯಲು ನಮಗೆ ದೇವರೇ ನೀಡಿರುವಂತಹ ಒಂದು ಸುವರ್ಣ ಅವಕಾಶ. ಆದ್ದರಿಂದ ಈ ಅವಕಾಶವನ್ನ ಸಂಪೂರ್ಣವಾಗಿ ಬಳಸಿಕೊಳ್ಳೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆ ಪರಿಪೂರ್ಣರಾಗಿರುವಂತೆ ನಾವು ಪರಿಪೂರ್ಣರಾಗುವಂತಹ ಕರೆಯನ್ನು ಪಡೆದಿರುವಾಗ ಅದಕ್ಕಿರುವಂತಹ ಒಂದೇ ಒಂದು ದಾರಿ ದೇವರು ತೋರಿದ ಮಾರ್ಗದಲ್ಲಿ ನಡೆಯುವಂಥದ್ದು. ಹೇಗೆ ತಂದೆ ತಾಯಿ ಈ ಮಾತುಗಳನ್ನು ಹೇಳಿ ತಮ್ಮ ಮಕ್ಕಳನ್ನು ಅವರದೇ ಆದಂತಹ ದಾರಿಯಲ್ಲಿ ನಡೆಸುವಂತಹ ಪ್ರಯತ್ನವನ್ನು ಮಾಡುತ್ತಾರೋ ದೇವರು ಅದನ್ನೇ ಬಯಸುತ್ತಾರೆ. ಅವರು ತೋರಿರುವಂತಹ ದಾರಿಯಲ್ಲಿ ನಾವು ನಡೆಯುವುದಾದರೆ ನಮ್ಮನ್ನ ಎಲ್ಲ ರೀತಿಯಲ್ಲಿ ದೇವರು ರಕ್ಷಿಸುತ್ತಾರೆ. ಇದು ಅವರು ನಮಗೆ ನೀಡಿರುವಂತಹ ಭರವಸೆ. ಅವರ ಮಾತುಗಳನ್ನ ಈ ತಪಸ್ಸು ಕಾಲದಲ್ಲಿ ಮತ್ತೆ ಮತ್ತೆ ಧ್ಯಾನಿಸುವಂತಹ ಪ್ರಯತ್ನವನ್ನು ಮಾಡೋಣ, ಮತ್ತೆ ಮತ್ತೆ ಆಲಿಸೋಣ. ಕೆಲವು ವಾಕ್ಯಗಳನ್ನಾದರೂ ಬಾಯಿಪಾಠ ಮಾಡುತ್ತಾ ಆ ವಾಕ್ಯಗಳ ಮೂಲಕ ದೇವರು ನನಗೆ ಏನು ಹೇಳಲು ಬಯಸುತ್ತಾರೆ ಎಂಬುದನ್ನ ಅರಿತು ಆ ನಿಟ್ಟಿನಲ್ಲಿ ಜೀವಿಸುವಂತಹ ಪ್ರಯತ್ನವನ್ನು ಮಾಡೋಣ. ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ದೇವರು ನಮ್ಮನ್ನು ಪ್ರೀತಿಸುವಂತಹ ದೇವರು. ಅವರ ದಾರಿಯಲ್ಲಿ ನಡೆದರೆ ಇನ್ನು ಹೆಚ್ಚಾಗಿ ಅವರ ಅನುಗ್ರಹಗಳಿಂದ, ಆಶೀರ್ವಾದಗಳಿಂದ ತುಂಬುವಂತಹ ದೇವರು. ಅವರ ಮಾರ್ಗವನ್ನ ಆರಿಸಿಕೊಳ್ಳೋಣ. ಏಕೆಂದರೆ ಅವರ ಮಾರ್ಗದಲ್ಲಿ ನಡೆಯುವವರು ಎಂದಿಗೂ ಯಾರು ನಾಶವಾಗುವುದಿಲ್ಲ, ಬದಲಾಗಿ ನಿತ್ಯ ಜೀವವನ್ನು ಪಡೆಯುತ್ತಾರೆ.
ದೇವರನ್ನ ತಿರಸ್ಕರಿಸದೆ ನಿರಾಕರಿಸದೆ ಅವರ ಹಾದಿಯಲ್ಲಿ ನಡೆಯುತ್ತಾ ಅವರ ಅನುಗ್ರಹಕ್ಕೆ ಪಾತ್ರರಾಗೋಣ. ಆಮೇನ್. ಇದು ಮೈಸೂರಿನ ಪುಷ್ಪಾಶ್ರಮದ ಬಾಲಯೇಸುವಿನ ಪುಣ್ಯಕ್ಷೇತ್ರದ ಕಾರ್ಮೆಲ್ ಸಭೆಯ ಯಾಜಕರ ಕೊಡುಗೆ. ಸರ್ವಶಕ್ತಿ ದೇವರಾದ ಪಿತಾ, ಸುತ ಮತ್ತು ಪವಿತ್ರ ಆತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.